subscribe to our channel and press the bell button for latest educational videos. ಎಜುಕೇಶನ್ಗೆ ಸ್ವಾಗತ. ನಾನು ದೀಪಕ್ ಜೋಡಂಗಿ. ಸಾಧನೆ ಎಂಬುದು ಕಷ್ಟಕರ ಕೆಲಸ, ಆದರೆ ಸಾಧಿಸಬೇಕೆಂಬ ಛಲ ನಿಮ್ಮಲ್ಲಿದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆಯಾದಂಥ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿ ಸಂಗಮೇಶ್ ಬಾವಿಕಟ್ಟೆಯವರು ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಬರುವುದರ ಮೂಲಕ ಇವತ್ತು ಸಂಸ್ಥೆಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಸಾಧಕರೊಂದಿಗಿನ ಕಾರ್ಯಕ್ರಮದಲ್ಲಿ ಅವರ ಒಂದು ಸಾಧನೆ ಯಶೋಗಾಥೆಯನ್ನ ಇವತ್ತು ನಾವು ನಿಮ್ಮುಂದಿಡ್ತಾ ಇದ್ದೇವೆ. ಇವತ್ತು ನಮ್ಮೊಂದಿಗಿದ್ದಾರೆ ಸಂಗಮೇಶ್ ಬಾವಿಕಟ್ಟೆಯವರು. ಹೇಗಿದ್ದೀರಾ ಸಂಗಮೇಶ್ ಅವರೇ? ಚೆನ್ನಾಗಿದ್ದೀನಿ ಸರ್. ಎಸ್ ಸಂಗಮೇಶ್ ಅವರೇ, ತಮ್ಮ ಸಾಧನೆ ಹಾದಿಯ ಬಗ್ಗೆ ನಮ್ಮ ಸ್ಪರ್ಧಾರ್ಥಿಗಳಿಗೆ ತಿಳಿಸ್ಕೊಡ್ತೀರಾ? ಎಸ್ ಅಬ್ಸಲ್ಯೂಟ್ಲಿ. ಮೂಲತಃ ಬಾಗಲಕೋಟೆ ಜಿಲ್ಲೆ ಒಂದೊಂದು ತಾಲೂಕಿನ ಹಿರೇಮಳಗಾಗಿ ಅಂತ ಒಂದು ಸಣ್ಣ ಹಳ್ಳಿ. ಅಲ್ಲಿ ನಮ್ಮ ತಂದೆಯವರು ಮೂಲತಃ ರೈತರಾಗಿದ್ದು ಅದೇ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ನಮ್ಮದು ಸರ್ಕಾರಿ ಶಾಲೆಯಾದ ಗೌರ್ಮೆಂಟ್ ಹೈಸ್ಕೂಲ್ ಎಂಜಿಯಾಳದಲ್ಲಿ ಕಲಿತಿದ್ದೆ. ತದನಂತರ ಆಮೇಲೆ ನೆಕ್ಸ್ಟ್ ನಮ್ಮ ತಂದೆಯವರು ಹಾಗೆ ಮತ್ತು ನಮ್ಮ ಅಮ್ಮ ಮತ್ತು ಮಾವನಾದ ಚಂದ್ರಶೇಖರ್ ಅಂದರೆ ನಮ್ಮ ಅವರು ಆರ್ಮಿಯಲ್ಲಿ ಇದ್ದಾರೆ ಚಂದ್ರಶೇಖರ್ ಅಂತೇಳಿ. ಅವರು ಹೇಳಿ ಅವರು ನೀವೆಷ್ಟು ಓದ್ತೀಯಪ್ಪ ಓದಿಸ್ತೀನಿ ನೀ ಕಲಿ ಮುಂದೊಂದು ಯಾವುದೋ ಒಂದು ಗೌರ್ಮೆಂಟ್ ಜಾಬ್ ತಗೋತೀನಿ ಅಂದರು ತಗೊಂಡೆ ಅಂದ್ರೆ ಏನೋ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ಬೋದು ಅಂತ ಹೇಳಿದರು. ಹಂಗಾಗಿ ನೆಕ್ಸ್ಟ್ ಸೈನ್ಸ್ ಮಾಡಂತೇಳಿ ಒಂದು ಸ್ವಲ್ಪ ಸಲಹೆ ಮಾಡಿ ಅಂದರೆ ನಾ ಯಾವ್ದು ಮಾಡ್ಬೇಕು ಅಂತೇಳಿ ಗೊಂದಲದಲ್ಲಿದ್ದೆ. ಅವಾಗ ಅವ್ರು ಹೇಳಿದರು ಸೈನ್ಸಲ್ಲಿ ಸ್ವಲ್ಪ ಫ್ಯೂಚರ್ ಇದೆಯಪ್ಪ ಸೈನ್ಸ್ ಮಾಡು ಮುಂದೆ ಒಳ್ಳೆ ಒಳ್ಳೆ ಜಾಬ್ ಸಿಗ್ತಾವೆ ಅದ್ರ ಮೇಲೆ ಅಂತ ಹೇಳಿದರು. ಅದಕ್ಕೆ ಮತ್ತು ನಾ ಸೈನ್ಸನ್ನು ಇಳ್ಕಲ್ದಲ್ಲಿ ಕಲಿತು ಸಿ ಇ ಟಿ ಎಕ್ಸಾಮ್ ಬರೆದೆ. ನಾನು ಸಿ ಇ ಟಿಯಲ್ಲಿ ಒಂದು ಒಳ್ಳೆಯ ರ್ಯಾಂಕ್ ಬಂತು ಇಂಜಿನಿಯರಿಂಗ್ ರ್ಯಾಂಕ್. ನೆಕ್ಸ್ಟ್ ಅವರು ಕೇಳಿದ್ರು ನನಗೆ ಕೇಳಿದ್ರು ನಮ್ಮ ಮಾವನವರು ಯಾವುದು ಮಾಡ್ತೀಯಪ್ಪ ನೀನು ಇಂಜಿನಿಯರಿಂಗ್ ಮಾಡ್ತೀನಿ ಮತ್ತು ಯಾವುದಾದ್ರು ಬೇರೆ ಇದನ್ನು ಮಾಡ್ತೀಯ ಅಂತ ಕೇಳಿದ್ರು. ಇಲ್ಲ ಮಾವ ನಾನು ಇಂಜಿನಿಯರಿಂಗೇ ಮಾಡ್ತೀನಿ ನೆಕ್ಸ್ಟ್ ಒಂದು ಒಳ್ಳೆಯ ಯಾವುದೋ ಒಂದು ಜಾಬ್ ತೊಗೊಂಡು ಇದನ್ನು ಮಾಡ್ತೀನಿ ಅಂತ ಹೇಳಿದೆ. ಸರಿಯಪ್ಪ ಮಾಡಂತೇಳಿ ಅವರು ಎಷ್ಟೋ ಖುಷಿಯಿಂದ ನನಗೆ ಇಂಜಿನಿಯರಿಂಗ್ ಆಯ್ತು ಮಾಡು ಅಂತೇಳಿ ಅವರು ಮುನ್ನುಗ್ಸಿದರು. ಏನೇ ಒಂದು ಕಷ್ಟ ಬಂದರೂ ನೀನು ತಲೆ ಕೆಡಿಸ್ಬೇಡ ನಾ ಇರ್ತೀನಿ ನಿನ್ನ ಹಿಂದೆ ನಾ ಇರ್ತೀನಿ ಅಂತ ನೀ ಏನು ಮಾಡ್ತೀನಿ ಮಾಡು ನಾನು ಇನ್ನಿಂದ ಇರ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಸಿವಿಲ್ ಇಂಜಿನಿಯರಿಂಗ್ ತೊಗೊಂಡು ಕೆ ಎಲ್ ಕಾಲೇಜ್ ಬೆಳಗಾವಿಯಲ್ಲಿ ಸ್ಟಡಿ ಮಾಡಿದೆ ಸರ್. ಓಕೆ ಸಂಗಮೇಶ್ ಅವರೇ, ತಾವು ಮೂಲತಃ ಪದವಿ ಅಂದರೆ ಬಿ ಇಯನ್ನು ಮುಗಿಸ್ಕೊಂಡು ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತಮಗೆ ಆಸಕ್ತಿ ಬೆಳಿಲಿಕ್ಕೆ ಕಾರಣ ಏನಂತ ನಾವು ಕೇಳ್ಬೋದಾ? ಅದು ನಂದು ಬಿ ಸರ್ ಸಿವಿಲ್ ಇಂಜಿನಿಯರಿಂಗ್. 2017 ಪಾಸ್ ಔಟ್ ಆಗಿದ್ದು ನಂದು. ಓಕೆ 2017 ಪಾಸ್ ಔಟ್ ಆಯಿತು. ಜೂನ್ ಒಂದು 15 ಡಿಗ್ರಿ ಕಂಪ್ಲೀಟ್ ಸರ್. ಕಂಪ್ಲೀಟ್ ಆಗಿದ್ರೆ ಒಂದು 15 ದಿವಸ ಮನೆಗೆ ಬಂದು ಸರ್. ಮನೆಗೆ ಬಂದಿಂದ ನಮ್ಮದು ಫ್ರೆಂಡ್ ಒಬ್ಬ ಶರೀಫ್ ಸಾಬ್ ಅಂತ ಸರ್, ಅವಂದು ENC ಇಂಜಿನಿಯರಿಂಗ್ ಕೆ ಎಲ್ ಕಾಲೇಜ್ ಚಿಕ್ಕೋಡಿ ಸರ್. ಅವನು ಅವನು ನನಗೆ ಒಂದ್ಸಲ ಫೋನ್ ಮಾಡಿ ಹೇಳಿದ ಹಿಂಗಪ್ಪ ಈಗ ಮತ್ತೆ ಮುಗಿದ ಡಿಗ್ರಿ ನೆಕ್ಸ್ಟ್ ಏನು ಅಂತ ಕೇಳಿದ. ನೋಡಿ ಮತ್ತು ಹಿಂಗೆ ಕಾಂಪಿಟೇಟಿವ್ ಫೀಲ್ಡ್ ಒಳಗೆ ಹೋಗೂ ಸ್ವಲ್ಪ ಜಾಬ್ ಅಂದರೆ ಗೌರ್ಮೆಂಟ್ ಮನೆಯೊಳಗೂ ನಮ್ಮ ಅವ್ರನ್ನ ಹಿಂಗೆ ಗೌರ್ಮೆಂಟ್ ಜಾಬ್ ತೊಗೊಂಡ್ರೆ ಒಂದು ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಕೊಡ್ಬೋದು ಅಂತ ಹೇಳಿದ್ರಲ್ಲ. ಸೊ ನನಗೊಂದು ನೆನಪಾಯ್ತಿರಿ ಅದು. ಆಯಿತು ಕಾಂಪಿಟೇಟಿವ್ ಫೀಲ್ಡಿಗೆ ಹೋಗೋಣ ಅಂತಂದ್ರೆ ಆಯ್ತು ಸರಿಯಪ್ಪ ಅಂತ. ಮತ್ತು ಕೇಳು ಎಲ್ಲಿ ಚೆನ್ನಾಗಿದ್ದು ಯಾವ್ದಾರು ಒಂದು ಇನ್ಸ್ಟಿಟ್ಯೂಟ್ ಕೇಳು ಯಾವ್ದು ಚಲೋ ಐತಿ ಅಲ್ಲಿ ಹೋಗೋಣ ಅಂತ ಹೇಳಿದಂತೆ. ಅದಕ್ಕೆ ಇಲ್ಲಿ ಧಾರವಾಡದಲ್ಲಿ ಕ್ಲಾಸಿಕ್ ಕಾಲ್ ಮಾಡಿ ಕೇಳಿದಂತೆ ಏನಪ್ಪ ಮತ್ತು ಆಗಸ್ಟಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವೆ ಹೋಗು ನಡಿ ಅಂತ ಅಂದ. ಫೋನ್ ಮಾಡಿ ಸರಿ ಹೋಗೋಣ ಅಂತಂದೆ. ಆಯ್ತಂತೇಳಿ ಬರೀ 15 ದಿವಸ ಅಷ್ಟೇ ಮನೇಲಿ ಇದ್ದಿದ್ದು ನಾನು ಡಿಗ್ರಿ ಮುಗಿಸಿ 15 ದಿವಸ ಅಷ್ಟೇ ಮನೇಲಿ ಇದ್ದಿದ್ದು. ಸರಿ ಹೋಗು ನಡಿ ಅಂತೇಳಿ ನಾನು ಇಬ್ಬರು ಕೂಡ ಅವ ಅಲ್ಲಿಂದ ಆ ಕಡೆಯಿಂದ ಬಂದೆ ಸರ್ ಡೈರೆಕ್ಟ್ ಧಾರವಾಡಕ್ಕೆ. ನಾನು ಇಲ್ಲಿಂದ ನಾನು ಡೈರೆಕ್ಟ್ ಧಾರವಾಡಕ್ಕೆ ಬಂದಿದ್ದೆ ಸರ್. ಬಂದು ಒಂದು 3-4 ದಿವಸ ರೂಮಲ್ಲಿ ಬೇರೆ ಫ್ರೆಂಡ್ ರೂಮಲ್ಲಿ ಇದ್ದೀವಿ ಸರ್. ನಾವು ಫ್ರೆಂಡ್ ರೂಮಲ್ಲಿ ಇದ್ದು ಇಲ್ಲಿ ಕ್ಲಾಸಿಗೆ ಬಂದು ಅಡ್ಮಿಷನ್ ಮಾಡಿ
ಒಂದು 1 ವೀಕ್ ಲೇಟ್ ಆಗುತ್ತೆ ಕ್ಲಾಸಸ್, ಆಮೇಲೆ ನೆಕ್ಸ್ಟ್ ನೀವು ಬರುವಂತೆ ಅಂತ ಹೇಳಿದ್ದಾರೆ. ಅಂದ್ರೆ ಕ್ಲಾಸಸ್ ಜಾಯ್ನ್ ಆಗಕ್ಕೆ ಇನ್ನೂ 1 ವೀಕ್ ಆಗುತ್ತೆ ಅಂತ ಹೇಳಿದ್ರೆ, ಅಷ್ಟೊಂದು ಹೋದ್ರೆ ನಾವು ರೂಮ್ ಎಲ್ಲ ಮನಿ ಅಥವಾ ಏನಾರು ಒಂದು ಇರಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತಲ್ಲ. ಮತ್ತು ಫ್ರೆಂಡ್ ರೂಮಲ್ಲಿ 3-4 ದಿವಸ ಇದ್ದು ರೂಮ್ ಹುಡುಕಿ ಒಂದು ರೂಮ್ ಮಾಡಿದ್ವಿ ಸರ್. ರೂಮ್ ಮಾಡಿ ನೆಕ್ಸ್ಟ್ ಬಂದು ಜಾಯ್ನ್ ಆಯ್ತು ಸರ್ ಕ್ಲಾಸಿಗೆ. ಅಂದರೆ ಕ್ಲಾಸಿಕ್ ಅವರು ಕ್ಲಾಸಿಕ್ ಸಂಸ್ಥೆ ಅವರು ತುಂಬಾ ಸಹಾಯ ಮಾಡಿದ್ದಾರೆ ನಮಗೆ. ಏಕೆಂದರೆ ನಂದು 10th ಅಂದ್ರೆ SSLC ಮುಗಿದೊಳಗೆ ನನಗೂ ಇದು ಅಂದ್ರೆ ಕಾಂಪಿಟೇಟಿವ್ ಫೀಲ್ಡ್ GK ನಾಲೇಜ್ ಒಟ್ಟ ಇರೋದಿಲ್ಲ ಸರ್. ನಾನು ಸೈನ್ಸ್ ಹೋಗ್ಬಿಟ್ಟೆ, ನಾನು ಅಲ್ಲಿ ನಾಲೇಜ್ ಇದ್ದಿಲ್ಲ, ಹಿಸ್ಟ್ರಿ ಮತ್ತು ಜಿಯೋಗ್ರಫಿ ಒಟ್ಟೆ ಕಾಂಪಿಟೇಟಿವ್ ಫೀಲ್ಡ್ ನಾಲೇಜ್ ಇದ್ದಿಲ್ಲ. ಹೀಗಾಗಿ ನೆಕ್ಸ್ಟ್ ಡಿಗ್ರಿ ಇಂಜಿನಿಯರಿಂಗ್ ಓದ್ದಲ್ಲ, ಅಲ್ಲಿ ಹೆಂಗೋ ನಾಲೇಜ್ ಇದು ಇದ್ರ ಬಗ್ಗೆ ಗೊತ್ತಾಗೋದಿಲ್ಲ GK ನಾಲೇಜ್ ಬಗ್ಗೆ. ಅದಕ್ಕೆ ಇಲ್ಲಿ ನಮ್ಮ ದೋಸ್ತ ಅವ್ರ ಶರೀಫನ್ನು ಹೇಳಿದಂತೆ, ಬೇಸಿಕ್ ನಾಲೇಜ್ ಗೊತ್ತಾದರೆ ಅಂದರೆ ಯಾವ ಸಬ್ಜೆಕ್ಟಲ್ಲಿ ಏನಿದೆ ಅಂತ ಸ್ವಲ್ಪ ತಿಳ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಹೇಳಿದ್ರು ಅವರು ನಂದು ಇಲ್ಲಿ ಬಂದು ಏನು ಜಾಯ್ನ್ ಆಯ್ತಾನೆ ಸರ್, ಅವಾಗ ಬರ್ತಾ ಬರ್ತಾ ಡೈಲಿ 1-6 ಅವರ್ಸ್ ಕ್ಲಾಸ್ ತೊಗೊಳಾಗುತ್ತೆ ನಮಗೆ. ಓಕೆ, ಇಲ್ಲಿ 1 ಡೇಗೆ 6 ಅವರ್ಸ್ 4 ಅವರ್ಸ್ ಹಿಂಗೆ ಕ್ಲಾಸ್ ತೊಗೊಳಾಗುತ್ತೆ ಫಸ್ಟ್ 15 ದಿವಸ ಹಿಂಗೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಸರ್, ಇದು ಓ ಈ ಕೋ ಅಂದ್ರೆ ಒಂದು ಸಬ್ಜೆಕ್ಟಲ್ಲಿ ಹಿಂಗೆ ಹಿಂಗೆಲ್ಲ ವಿಷಯ ಬರ್ತದ ಅದೆಲ್ಲ ಅಂತೇಳಿ. ಹಿಂಗಾಗಿ ಆಯ್ತು, ಓ ಈ ಸಬ್ಜೆಕ್ಟ್ ಒಂದು ಅಂದ್ರೆ ಇಲ್ಲಿ ಕ್ಲಾಸಿಕ್ ಸಂಸ್ಥೆಲಿ ಹೆಂಗಂದ್ರೆ ಸರ್, ಒಂದು ಸಬ್ಜೆಕ್ಟಿಗೆ ಒಬ್ಬರು ಟೀಚರ್ ಇದ್ದಾರಲ್ಲ ಸರ್, ಓ ಇದನ್ನು ನನಗೆ ಗೊತ್ತಿದೆಯಲ್ಲ ಸರ್, ಇದು ಜಿಯೋಗ್ರಫಿ ಒಳಗೆ ಇಷ್ಟೇ ವಿಷಯ ಬರ್ತದೆ ಅಂದರೆ ಇದೇ ಸಬ್ಜೆಕ್ಟ್ ಬರ್ತದೆ, ಇದು ಇದು ಜಿಯೋಗ್ರಫಿ ಒಳಗೆ ಬರ್ತದೆ, ಇದು ಪೊಲಿಟಿ ಇಷ್ಟೇ ಇದರೊಳಗೆ ಬರ್ತದೆ ಅಂತೇಳಿ ಗೊತ್ತಿದ್ದಿಲ್ಲ. ಹಿಂಗೆ ಸರ್ ಬರೋಣ, ಒಂದು ಸಬ್ಜೆಕ್ಟ್ ತೊಗೊಂಡು ಅವರು ಹೇಳಕ್ಕೆ ಸ್ಟಾರ್ಟ್ ಮಾಡಿದಾರಲ್ಲ ಸರ್, ಓ ಈ ವಿಷಯ ಇದರಲ್ಲಿ ಬರ್ತದೆ ಅಂತೇಳಿ ಅವಾಗ ಗೊತ್ತಾಯ್ತು ಸರ್ ನನಗೆ. ಸರ್ ನಾನು ನಿಜ ಹೇಳ್ಬೇಕಂದ್ರೆ ಏನಂದ್ರೆ ಇದು ಬೈ ಚಾಯ್ಸ್ ಆಗಿ ಬಂದಿದ್ದಾರೆ ಸರ್, ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬೈ ಚಾನ್ಸ್ ಆಗಿ ಬಂದಿದ್ದೆ ಸರ್. ಇದು ನಾನು ಸ್ಟಾರ್ಟಿಂಗ್ KS ಮತ್ತು ನಮ್ಮದು ಟೆಕ್ನಿಕಲ್ ಮೇಲೆ ಸಿವಿಲ್ ಇಂಜಿನಿಯರಿಂಗ್ ಮೇಲೆ PWD ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್ ಈ ಥರ ಸ್ಟಡಿ ಮಾಡಬೇಕು ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂತೇಳಿ ಬಂದಿದ್ದೆ ಸರ್ ನಾನು. ಬಟ್ ನಾನು ಅಂದ್ರೆ ಪೊಲೀಸ್ ನಂದು ಹೈಟ್ ಬರಲ್ಲ ಅಂತೇಳಿ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೆ ಸರ್. ಒಂದು ಸಲ 194 ಇದ್ದು ಫಿಸಿಕಲ್ ಇದು ಅಪ್ಲಿಕೇಶನ್ ಹಾಕಿದ್ದೆ ನಾನು, ಅದ್ರ ಫಿಸಿಕಲ್ ಮಂಗಳೂರು ಕೊಟ್ಟಿದ್ದೆ ಸರ್. ನಾನು ಹೈಟ್ ಬರಲ್ಲ, ಒಂದು ಸಲ ಹೋಗಿ ಬರೋಣ ಟ್ರೈ ಮಾಡೋಣ ಅದು ಏನಾರು ಆಗುತ್ತೆ, ನಾನು ಹೈಟ್ ಬರಲಿಲ್ಲ ಅಂದ್ರೆ ಅಲ್ಲಿ ಗೊತ್ತಾಗುತ್ತಾ, ಇಲ್ಲೇ ಮನೇಲಿ ಕುಂದ್ರೆ ಗೊತ್ತಾಗತ್ತಲ್ಲ, ಒಂದು ಸಲ ಹೋಗಿ ಟ್ರೈ ಮಾಡೋಣ ಅಂತೇಳಿ ನಾನು ಹೋದೆ. ಓ ಅಂದ್ರೆ ಪ್ರಾಕ್ಟೀಸ್ ಮಾಡಿಲ್ಲ ಏನು ಮಾಡಿಲ್ಲ ಸರ್, ಒಂದು ಯಾವುದಕ್ಕೂ ಪ್ರಾಕ್ಟೀಸ್ ಮಾಡಿಲ್ಲ, ಡೈರೆಕ್ಟಾಗಿ ಹೋಗಿದ್ದೆ ನಾನು. ಅಂದರೆ ಇಲ್ಲೆಲ್ಲ ಸ್ಕೂಲು ಮತ್ತು ಕಾಲೇಜಲ್ಲಿ ಎಲ್ಲ ಕ್ರಿಕೆಟ್ ಆಡಿ ಸ್ವಲ್ಪ ಓಡಿಯಾಡಿ ಇದೆ ಇರ್ತಾರೆ ಸರ್, ಡೈರೆಕ್ಟ್ ಹೋಗಿ ಅಲ್ಲೇ ಹೊಡಿದ್ದೀನಿ ಸರ್. ಅದು ರನ್ನಿಂಗ್ ಆಯ್ತು ಸರ್ ನಂದು, 6:30 6:34 ಒಳಗೆ ಆಯ್ತು ಸರ್ ರನ್ನಿಂಗ್ ಆಯ್ತು. ನೆಕ್ಸ್ಟು ಲಾಂಗ್ ಜಂಪ್ ಕರ್ಕೊಂಡೋದ್ರು ಸರ್, ಅದು ಅದೇ ಅಲ್ಲೇ ಹೋಗಿ ಹೊಡಿದ್ವಲ್ಲ ಸರ್, ಅದು ಪೂರ ದಮ್ ಹತ್ತಿ ಹಿಂಗಾಗಿ ನೆಕ್ಸ್ಟ್ ಲಾಂಗ್ ಜಂಪ್ ಆಗಲಿ ಸರ್, ಮೂರನೇ ಚಾನ್ಸ್ ನಾನು ಲಾಂಗ್ ಜಂಪ್ ಆಗಿ ಸರ್. ಓಕೆ, ಮೂರನೇ ಚಾನ್ಸ್ ಲಾಂಗ್ ಜಂಪ್ ಆಯಿತು. ನೆಕ್ಸ್ಟ್ ಗುಂಡು ಹೋಗಿತ್ತು, ಗುಂಡೆ ಸತ್ತ ಸರ್, ನೆಕ್ಸ್ಟ್ ಅದು ಆಯಿತು. ಅದಾಗಿಂದ ನೆಕ್ಸ್ಟ್ ಹೈಟಿಗೆ ಕರ್ಕೊಂಡು ಸರ್, ಅಲ್ಲಿ ಹೈಟ್ ನಂದು 168.5 ಅಂದ್ಬಿಟ್ರೆ ಹೈಟ್ ಮತ್ತು ಇದು ಚೆಸ್ಟ್ ಇದೆಲ್ಲ ಚೆಕ್ ಮಾಡ್ತಾರೆ ಸರ್, ಅದೆಲ್ಲ ನಂದು ಸೆಲೆಕ್ಷನ್ ಆಗ್ಬಿಡ್ತು ಸರ್. ನಂದು ಫಿಸಿಕಲ್ ಸೆಲೆಕ್ಷನ್ ಆಯಿತು, ಅವಾಗ ನನಗೆ ಫಿಸಿಕಲ್ ಸೆಲೆಕ್ಷನಾಗಿ ಕ್ವಾಲಿಫೈಡ್ ಅಂತ ಲೆಟ್ರ್ ಕೊಟ್ಟರೆ ಅವಾಗ ಗೊತ್ತಾಯ್ತು ನನಗೆ, ಓ ಈ ಕಡೆ ಸೈಡ್ ಬಂದರೆ ಇನ್ನೂ ಒಂದು ಒಳ್ಳೆ ಕೊಡುಗೆ ಕೊಡ್ಬೋದು ಸಮಾಜಕ್ಕೆ ಅಂತೇಳಿ ಅವಾಗ ಮತ್ತೆ ಈ ಕಡೆ ಬಂದೆ ಸರ್. ಅಂದ್ರೆ ಫಸ್ಟ್ ಪೇಪರಲ್ಲಿ ಸರ್ 50 ಮಾರ್ಕ್ಸ್ ಇರ್ತಾರೆ ಟೋಟಲ್, ಅದರಲ್ಲಿ ಒಂದು ಎಸ್ಸೇ ಅಂತೇಳಿ ಅಂದರೆ ಪ್ರಬಂಧ ಬರೀತಾರೆ ಸರ್, ಪ್ರಬಂಧ ಕನ್ನಡದಾಗ ಬರೀಬೋದು ಅಥವಾ ಇಂಗ್ಲೀಷ್ನಾಗ ಬರೀದು ಸರ್. ನಾ ಕನ್ನಡದಲ್ಲೇ ಆಯ್ಕೆ ಮಾಡಿಕೊಂಡೆ, ಯಾಕಂದ್ರೆ ನಾ ಕನ್ನಡ ಮೀಡಿಯಮ್ ಅಂತ ಸ್ವಲ್ಪ ಕನ್ನಡದಲ್ಲಿ ಆದರೆ ಸ್ವಲ್ಪ ಇದು ಫಾಸ್ಟ್ ಮೂವ್ ಆಗ್ತದೆ ಅಂತೇಳಿ ಕನ್ನಡನ ಆಯ್ಕೆ ಮಾಡಿಕೊಂಡೆ ಸರ್. 20 ಮಾರ್ಕ್ಸ್ ಅದು ಪ್ರಬಂಧಕ್ಕೆ ಹೆಂಗೆ ಇದು ಮಾಡ್ಬೇಕಂತ ಸರ್, ಪ್ರಜಾವಾಣಿ ಪೇಪರು, ನೆಕ್ಸ್ಟ್ ಸ್ಪರ್ಧಾಸ್ಫೂರ್ತಿಯಲ್ಲಿ ಬಂದಂಥ ಪ್ರಬಂಧಗಳು ಹಿಂದೆ ಕೊಟ್ಟಿರ್ತಾರೆ ಸರ್, ಒಂದು 5-6 ಪ್ರಬಂಧಗಳು ಹಿಂದೆ ಕೊಟ್ಟಿರ್ತಾರೆ. ಅವಾಗವಾಗ ನಾನು ಆ ಪ್ರಬಂಧ ಮತ್ತು ಈ ಡೈಲಿ ಆರ್ಟಿಕಲ್ ಬರುತ್ತೆ ಪ್ರಜಾವಾಣಿಯಲ್ಲಿ, ಆ ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಮತ್ತು ಕರೆಂಟ್ ಅಫೇರ್ಸಲ್ಲಿ ರಿಲೇಟೆಡ್ ಆ ಪ್ರಬಂಧಕ್ಕೆ ಏನಾದ್ರು ರಿಲೇಟೆಡ್ ಇತ್ತು ಅಂದ್ರೆ ಸರ್ ಒಂದು ನೋಟ್ಸ್ ಮಾಡಿ ಬರ್ಕೊಂತಿದ್ದೆ ನಾನು. ಒಂದು ನೋಟ್ಸ್ ಮಾಡಿ ಬರ್ಕೊಂಡು ಇಟ್ಕೊಂಡು ಆ ಪ್ರಬಂಧನ ಒಂದು ಸಪ್ರೇಟ್ ಒಂದು ಪ್ರಬಂಧಕ್ಕಂತೇನು ಸಪ್ರೇಟ್ ನೋಟ್ಸ್ ಮಾಡಿ ಇಟ್ಟಿದ್ದೆ, ಅದು ಆ ಪ್ರಬಂಧಕ್ಕೆ ರಿಲೇಟೆಡ್ ಇತ್ತು ಅಂದ್ರೆ ಅದು ನೋಟ್ಸ್ ಮಾಡಿ ಅಲ್ಲಿ ಬರೆದಿಟ್ಬಿಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಇನ್ನೂ 10 ಮಾರ್ಕ್ಸ್ಗೆ ಕನ್ನಡ ಟು ಇಂಗ್ಲೀಷು ಮತ್ತು ಇನ್ನೂ 10 ಮಾರ್ಕ್ಸ್ ಇಂಗ್ಲೀಷ್ ಟು ಕನ್ನಡ ಅಂತೇಳಿ ಟ್ರಾನ್ಸ್ಲೇಷನ್ ಇರುತ್ತೆ ಸರ್. ಇದಕ್ಕೆ ಒಂದು ಸ್ವಲ್ಪ ನಮ್ಮದು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರ್ತಲ್ಲ ಸರ್, ಹಿಂಗಾಗಿ ಇದು ಸ್ವಲ್ಪ ಪ್ರಾಬ್ಲಮ್ ಆಗಲಿಲ್ಲ ನಮ್ಗೆ. ನಾ ಅಷ್ಟೊಂದು ವೊಕ್ಯಾಬುಲರಿ ಎಲ್ಲ ನಮ್ದು ಇಂಜಿನಿಯರಿಂಗ್ ಒಳಗೆ ಇಂಗ್ಲೀಷ್ ಎಲ್ಲ ಕಾಮನ್ ಇಂಗ್ಲೀಷ್ ಇರ್ತದೆ ಟೋಟಲ್, ಹಿಂಗಾಗಿ ವೊಕ್ಯಾಬುಲರಿ ಹಿಂಗೆ ಇದಾಗಲಿಲ್ಲ ನಮ್ಗೆ. ಅದು ಆಯಿತು. ನೆಕ್ಸ್ಟ್ ಪ್ರಿಸೈಜ್ ರೇಟಿಂಗ್ ಅಂದರೆ 10 ಮಾರ್ಕ್ಸಿಂದ ಇರ್ತದೆ ಸರ್, ಪ್ರಿಸೈಜ್ ರೇಟಿಂಗ್ ಒಳಗೆ ಅದು ಒಂದು ಫುಲ್ ಇದು ಕೊಟ್ಟಿರ್ತಾರೆ, ಅದನ್ನು ಸ್ವಲ್ಪ ಶಾರ್ಟ್ ಆಗಿ ಬಟ್ ಅದೇ ಮೀನಿಂಗ್ ಕೊಡ್ಬೇಕು, ಅದು ಶಾರ್ಟ್ ಆಗಿ 1/3 ಆಗಿ ಬರ್ಬೇಕು ಸರ್. ಒಂದು ಇಂಗ್ಲೀಷ್ ಅವರು ಟ್ರಾನ್ಸ್ಲೇಷನ್ ಹೇಳಕ್ಕೆ ಕೊಡ್ತೀವಿ ಸರ್, ಸರ್ ಅವರು ಭಾಳ ಹೆಲ್ಪ್ ಮಾಡಿದ್ದಾರೆ ಸರ್ ನಮಗೆ.
ಅಂದ್ರೆ ಒಂದು ಪ್ಯಾರ ಕೊಡ್ತಿದ್ರು ಸರ್ ಅವ್ರಲ್ಲಿ ಇಲ್ಲಿ ಕ್ಲಾಸಲ್ಲಿ ಕೂತ್ಕೋಬೇಕಾದ್ರೆ ಎಲ್ಲರಿಗೂ ಒಂದು ಪ್ಯಾರ ಕೊಡ್ತಿದ್ರು ಆ ಪ್ಯಾರಕ್ಕ ಅವ್ರ ಬಾಜುನೇ ಬಂದು ನಿಂತು ಹೇಳ್ತಿದ್ರು ಸರ್ ಅಂದ್ರೆ ಈ ವರ್ಡಿಗೆ ನೀ ಇದು ಅಂದ್ರೆ ನಿನ್ಗೆ ಗೊತ್ತಾಗಲಿಕ್ಕಂದ್ರೆ ನಾನು ಕೇಳು ನಾ ಹೇಳ್ತೀನಿ ಅಂತ ಆ ಸರ್ ಸರ್ ಹೇಳ್ತಿದ್ರು ಸರ್ ಹಿಂಗಾಗಿ ಭಾಳ ಅದು ಟ್ರಾನ್ಸ್ಲೇಷನ್ ಯಾಕಂದ್ರೆ ಸರ್ ಭಾಳ ಹೆಲ್ಪ್ ಮಾಡಿದ್ದಾರೆ ಓಕೆ 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 ಪ್ರಬಂಧಕ್ ಅಂತೇಳಿ ಸಪ್ರೇಟ್ ಆಗಿ ಸರ್ನು ಅಂದ್ರೆ ಪ್ರಬಂಧ ಹೇಗೆ ಬರೀತೀರಾ ಅಂತೇಳಿ ಬೇರೆ ಕಡೆಯಿಂದ ಕರೀಶನ್ ಹೇಳಿದಾರೆ ಸರ್ ಅಂದ್ರೆ ಈಗ ಕೆ ಎಸ್ ಆಗಿದಾರಲ್ಲ ಸರ್ ಅವರು ಬಂದು ಹೇಳಿದಾರೆ ನಮ್ಗೆ ಪ್ರಬಂಧ ಈ ಥರ ಬರಬೇಕು ಪಿ ಟಿಗೆ ಹಿಂಗಿರ್ಬೇಕು ಅದ್ರ ವಿಷಯ ಈ ವಾರ ಹಿಂಗಿರ್ಬೇಕು ನೆಕ್ಸ್ಟ್ ಅದ್ರ ವಿಷಯ ಹಿಂಗೆ ಬರದಪ್ಪ ನೆಕ್ಸ್ಟ್ ಅದಕ್ಕೆ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಅದರಿಂದ ಪರಿಣಾಮ ಏನು ಸರ್ಕಾರ ಏನು ಸಲಹೆಗಳನ್ನು ಕೊಡ್ತೈತಿ ಅದು ಏನೇನೈತೆ ಅಂತೇಳಿ ಅದು ಇಂಥದೆಲ್ಲ ಅಂದ್ರೆ ಹೇಳಿದ್ಮೇಲೆ ನಮಗೆ ಗೊತ್ತಾಗಿದೆ ಸರ್ ನಮ್ಗೆ ನನಗೆ ಮೊದಲೇ ಇಂಥವು ಅಂದ್ರೆ ನಾವು ಎಸ್ ಎ ಗಿಸ್ ಏನು ಗೊತ್ತಿದ್ದೇವೆ ಸರ್ ಎಸ್ ಓಕೆ ಅದೇ ರೀತಿ ತಾವು ಎರಡನೇ ಪತ್ರಿಕೆಗೆ ಯಾವ್ತರ ಸಿದ್ಧತೆಯನ್ನ ನಡೆಸಿದ್ರಿ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಎರಡನೇ ಪೇಪರ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸರ್ ಫಸ್ಟ್ ಪೇಪರ್ ಅಂದ್ರೆ ಎರಡು ಕೂಡ್ಸೆ ಮಾರ್ಸ್ತಾ ಇದ್ದಾನೆ ಸರ್ ಲಿಸ್ಟ್ ಬಿಡ್ಬೇಕಂದ್ರೆ ಎರಡು ಕೂಡ್ಸೆ ಮಾಡಿರ್ತಾರೆ ಸರ್ ಹಂಗಾಗಿ ಸೆಕೆಂಡ್ ಪೇಪರ್ನಲ್ಲಿ ನಾನು ಗೌರ್ಮೆಂಟ್ ಹೈಸ್ಕೂಲ್ ಗೌರ್ಮೆಂಟ್ ಸ್ಕೂಲಲ್ಲಿ ಇರೋ ಸಿಕ್ಸ್ ಟು ಟ್ವೆಲ್ತ್ ಅನ್ನ ಸರ್ ಸಿಕ್ಸ್ ಟು ಟ್ವೆಲ್ತ್ ಅನ್ನ ಸ್ಟಡಿ ಮಾಡಿದಾರಲ್ಲ ಸರ್ ಒಂದು ನಾಲ್ಕರಿಂದ ಐದು ಸಲ ಸ್ಟಡಿ ಮಾಡಿದೆ ಸರ್ ನಾನು ಅದು ಸ್ಟಡಿ ಮಾಡಿದ್ರೆ ಬೇಸಿಕ್ ನಾಲೆಜ್ ಗೊತ್ತಾಗುತ್ತೆ ನಮಗೆ ಅಂದರೆ ಈ ಒಂದು ವಿಷಯ ತೊಗೊಂಬಿಟ್ಟು ಅಂದರೆ ಓ ಇದು ನಾವು ಏನೇ ಇದ್ರೂ ಕೆಳಗಿಂದ ಬರಬೇಕು ನಾವು ಮ್ಯಾಲಿಂದ ಹೋಗ್ಬಿಟ್ರೆ ಗೊತ್ತಾಗಲ್ಲ ಕೆಳಗಿಂದ ಹೋಗ್ಬೇಕಂದ್ರೆ ಅದು ಬೇಸಿಕ್ ನಾವು ತಿಳ್ಕೊಂಡಿವಿ ಫಸ್ಟ್ ಅದು ನಾಲ್ಕೈದು ಸಲ ಮುಗಿಸಿ ಸ್ಟಡಿ ಮಾಡಿದ್ಮೇಲೆ ಆಮೇಲೆ ಆ ಥರ ಬುಕ್ಸಿಗೆ ಬಂದೆ ಸರ್ ನಾನು ಅಂದರೆ ಈಗ ಪಿ ಎಸ್ ಐ ಅಂದಮೇಲೆ ಸ್ವಲ್ಪ ಕ್ವಶನ್ಸ್ ಎಲ್ಲ ಡೀಪ್ ಇರ್ತವೆ ಸರ್ ಹಿಂಗಾಗಿ ಅದು ಡೈರೆಕ್ಟ್ ಕ್ವಶನ್ ಆಯ್ತು ಅಂದ್ರೆ ನಾವು ಆನ್ಸರ್ ಮಾಡ್ಬೋದು ಸರ್ ಸ್ವಲ್ಪ ಅವರು ಡೀಪ್ ಕ್ವಶನ್ಸ್ ಕೇಳ್ತಾರಲ್ಲ ಹೀಗಾಗಿ ನಾವು ಸ್ವಲ್ಪ ಆ ಥರ ಬುಕ್ಸಿಗೆ ಬಂದು ಮತ್ತು ಒಂದು ಸಬ್ಜೆಕ್ಟ್ ಈಗ ಸಪ್ರೇಟ್ ಸಬ್ಜೆಕ್ಟಿಗೆ ಒಂದು ಜಿಯೋಗ್ರಫಿನೇ ಆಗಲಿ ಅದಕ್ಕೊಂದು ಸಪ್ರೇಟ್ ಆ ಥರ ನೆಕ್ಸ್ಟ್ ಹಿಸ್ಟ್ರಿ ಪೊಲಿಟಿ ಈ ಥರ ಸಪ್ರೇಟಾಗಿ ಒಂದು ಆ ಥರ ಬುಕ್ಸ್ ತೊಗೊಂಡು ಸ್ಟಡಿ ಮಾಡಿದ್ದೀನಿ ಸರ್ ಓಕೆ ಓಕೆ ಸೊ ಎಲ್ಲ ಆ ಥರ ಬುಕ್ಸ್ಗಳಾಯಿತು ಅದ್ರ ಜೊತೆಗೆ ನಮ್ಮ ಸಂಸ್ಥೆಯ ಹೆಮ್ಮೆಯ ಪತ್ರಿಕೆ ಸ್ಪರ್ಧಾ ಸ್ಫೂರ್ತಿ ಆಗಿರ್ಬೋದು ಆಮೇಲೆ ನಾವು ನಿಮಗೆ ಕ್ಲಾಸ್ನಲ್ಲಿ ಈ ಪಿ ಎಸ್ ಐ ಅಧ್ಯಯನ ಸಾಮಗ್ರಿಗಳನ್ನ ನೀಡಿರ್ತೇವೆ ಹೌದಾ ಸೊ ಅವೆಲ್ಲ ತಮಗೆ ಯಾವ ತರ ಒಂದು ತಮ್ಮ ಅಧ್ಯಯನದಲ್ಲಿ ಯಾವ ತರ ಅದು ಎಲ್ಲ ಯೂಸ್ ಆಯ್ತು ಅಂತ ಹೇಳ್ಬೋದಾ ಇದೆ ಸರ್ ಅಂದ್ರೆ ಇದು ಪಿ ಎಸ್ ಐ ಅಂದ್ರೆ ಎಕ್ಸಾಮ್ ಪಾಸ್ ಆಗ್ಲಿಕ್ಕೆ ಕ್ಲಾಸಿಗೂ ಸ್ವಲ್ಪ ಒಂದು ಪಾಲುದಾರ ಸರ್ ನಮ್ಗೆ ಯಾಕಂದ್ರೆ ಅವ್ರು ನಮ್ಗೆ ಏನು ಓದ್ಲಿಕ್ಕೆ ಪಿ ಎಸ್ ಐ ಏನು ಓದ್ಬೇಕಂತೇಳಿ ಅವರು ಸ್ವಲ್ಪ ಈ ಪಿ ಎಸ್ ಐಗೆ ಸಪ್ರೇಟ್ ಕ್ವಶನ್ ಪೇಪರ್ ಇರ್ತದೆ ಇಲ್ಲಿ ಬೇರೆ ಸಂಸ್ಥೆಯಲ್ಲಿ ಎಲ್ಲಿ ಇರೋಲ್ಲ ಪಿ ಎಸ್ ಐಗೆ ಸಪ್ರೇಟ್ ಕ್ವಶನ್ ಅಂದ್ರೆ ನಾವು ಈ ಒಂದು ಎಕ್ಸಾಮ್ ಬರೀಬೇಕಂತಂದ್ರೆ ಕ್ವಶನ್ ಪೇಪರ್ ರೆಫರ್ ಮಾಡಲೇಬೇಕು ಸೊ ಅವರು ಬೇರೆ ಅದಕ್ಕಂತೇಳಿನ ಸಪ್ರೇಟ್ ಕ್ವಶನ್ ಪೇಪರ್ ರೆಫರ್ ಮಾಡಿ ಅದಕ್ಕೆ ಅದು ಸ್ಪರ್ಧಾ ಸ್ಫೂರ್ತಿಯಲ್ಲಿ ಯಾವುದಾದ್ರು ಒಂದು ಕ್ವಶನ್ ಪೇಪರ್ ಹಾಕಿ ಅದು ಮಾಡಲ್ ಕ್ವಶನ್ ಗೌರ್ಮೆಂಟ್ ಯಾವ್ದಾದ್ರು ನಡೆಸಿರ್ತದಲ್ಲ ಕೆ ಎಸ್ ಪಿ ಅವರು ಅವರೆಲ್ಲ ಕ್ವಶನ್ ಪೇಪರ್ ಹಾಕಿ ಮತ್ತೊಂದು ಐದಾರು ಪ್ರಬಂಧ ಕೊಟ್ಟು ಒಂದು ಮಂತ್ಲಿ ಮ್ಯಾಗಜಿನ್ ಬರ್ತದಲ್ಲ ಅದರೊಳಗೆ ಪ್ರಬಂಧ ಕೊಟ್ಟಿರ್ತಾರೆ ಒಂದು ಐದಾರು ಅದು ಹೆಲ್ಪ್ ಆಗಿದೆ ಮತ್ತು ಟ್ರಾನ್ಸ್ಲೇಷನ್ ಇರ್ತದೆ ಅದರಲ್ಲಿ ಪ್ರಿಸೈಸ್ ರೈಟಿಂಗು ಕೊಟ್ಟಿರ್ತಾರೆ ಅವರು ಭಾಳ ಹೆಲ್ಪ್ ಆಗಿದೆ ಸರ್ ಸ್ಪರ್ಧಾ ಸ್ಫೂರ್ತಿ ಓಕೆ ನಾವು ನಮ್ಮ ಸಂಸ್ಥೆಯಿಂದ ಪ್ರತಿ ರವಿವಾರ ಈ ಮಾದರಿ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತಿದ್ವಿ ಸೊ ತಾವು ಕೂಡ ಈ ಮಾದರಿ ಪರೀಕ್ಷೆಯನ್ನ ಅಟೆಂಡ್ ಆಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಆ ಒಂದು ಮಾದರಿ ಪರೀಕ್ಷೆ ತಮ್ಮ ಈ ಒಂದು ಯಶಸ್ವಿಗೆ ಏನಾದರೂ ಸಹಾಯ ಆಯ್ತಾ ಹೇಗೆ ನಿಮ್ಗೆ ಕಾನ್ಫಿಡೆನ್ಸ್ ಬರೋ ಲೆವೆಲ್ ನಲ್ಲಿ ಅದು ಥಿಂಕ್ ಆಯ್ತಾ ಹೇಗೆ ಸಿಂಕ್ ಆಯ್ತಾ ಹೇಗೆ ಆಗಿದೆ ಸರ್ ಅದು ಮಾದರಿ ಪರೀಕ್ಷೆ ಬರ್ದಿಂದ ನಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಸರ್ ಅಂದ್ರೆ ನಾವು ಇದನ್ನ ಎಕ್ಸಾಮ್ ಅಂದ್ರೆ ನಾವು ಈಗ ಎಕ್ಸಾಮ್ ಬರೆದಿವಂತ ಸರ್ ನಾವು ಹೋಗಿ ಚೆಕ್ ಮಾಡ್ಕೋತೀವಿ ಅಲ್ಲಿ ವಾಪಸ್ ಅಂದ್ರೆ ಯಾವ ಕ್ವಶನ್ ಏನಾಗಿದೆ ಯಾವ ಕ್ವಶನ್ ನಾವು ತಪ್ಪು ಮಾಡಿದ್ದೀವಿ ಎಲ್ಲಿ ಸಿಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ ನಾವು ಇನ್ನೂ ಅಂದ್ರೆ ಯಾವ ಸಬ್ಜೆಕ್ಟಲ್ಲಿ ನಾವು ಹಿಂದೆ ಇದ್ದೀವಿ ಬ್ಯಾಕ್ ಇದ್ದೀವಿ ಆ ಸಬ್ಜೆಕ್ಟ್ ಇನ್ನೊಂದು ಸ್ವಲ್ಪ ಸ್ಟಡಿ ಮಾಡಬೇಕು ನಾವು ಹಿಂಗೆ ಮಾದರಿ ಪರೀಕ್ಷೆ ಇದೆ ಮಾಕ್ ಟೆಸ್ಟ್ ತೊಗೊಂಡೇ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಗೆ ಮಾಡ್ಕೊಂಡ್ವಿ ಸರ್ ಓಕೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಈ ಮಾದರಿ ಪರೀಕ್ಷೆ ಅವಶ್ಯಕತೆ ಇದೆನಾ ಪಕ್ಕ ಇದೆ ಸರ್ ಅದು ಅಂದ್ರೆ ನೀವು ಈಗ ಒಂದು ಜಾಬ್ ಯಾವ್ದಾದ್ರು ತಗೋಬೇಕಂತಂದ್ರೆ ಪರೀಕ್ಷೆ ತಗೊಳ್ಬೇಕು ಸರ್ ಇಲ್ಲಾಂದ್ರೆ ಸ್ವಲ್ಪ ಈಗ ನಿಮ್ಗೆ ಆರು ತಿಂಗಳು ನೀವು ಜಾಬ್ ಆರು ತಿಂಗಳದೊಳಗೆ ಜಾಬ್ ತಗೊಳ್ಬೇಕಿದ್ರೆ ಅಂದ್ರೆ ಇದು ಕಡಿಮೆ ಆಗುತ್ತೆ ಸರ್ ಮೂರು ತಿಂಗಳದೊಳಗೆ ನಿಮ್ಗೆ ನೀವು ಮಾದರಿ ಪರೀಕ್ಷೆ ಅಟೆಂಡ್ ಆದ್ರೆ ಅಂದ್ರೆ ಮೂರು ತಿಂಗಳದೊಳಗೆ ನಿಮ್ಗೆ ಜಾಬ್ ಸಿಗ್ಬೋದು ಓಕೆ ಈ ಮಾದರಿ ಪರೀಕ್ಷೆ ಫಸ್ಟ್ ಟೈಮ್ ನೀವು ಅಟೆಂಡ್ ಮಾಡಿದ್ರಿ ಆ ಒಂದು ಎಕ್ಸಾಮ್ಗೂ ಹಾಗೆ ಒಂದು ನಾಲ್ಕೈದು ಎಕ್ಸಾಮ್ಸ್ಗಳನ್ನ ಮತ್ತೆ ನೀವು ಬರೆದಿರ್ತೀರ ಅದ್ರ ಜೊತೆಗೆ ನಮ್ಮ ಮಾದರಿ ಪರೀಕ್ಷೆ ಮತ್ತೆ ನಿಮ್ಮ ಡಿಪಾರ್ಟ್ಮೆಂಟ್ ನಡೆದಂತ ಎಕ್ಸಾಮ್ಸ್ ಏನಾದರೂ ತಮಗೆ ಪರ್ಕ್ ಆಯ್ತಾ ಹೇಗೆ ಆಲ್ಮೋಸ್ಟ್ ಇಲ್ಲಿ ಕ್ವಶನ್ಸ್ ಏನು ಕೇಳಿದೆ ಮಾಕ್ ಟೆಸ್ಟ್ ಒಳಗೆ ಏನು ಕ್ವಶನ್ ಕೇಳ್ತಿದ್ರು ಸರ್ ಆಲ್ಮೋಸ್ಟ್ ಅದೇ ಕ್ವಶನ್ಸ್ ಅಲ್ಲಿ ಇರ್ತಿರ್ತಾರೆ ಅಂದ್ರೆ ಆದ್ರೆ ಅವ್ರು ಈ ನಮ್ದು ಕ್ಲಾಸಿಕ್ ಅವರು ಆ ಥರ ಕ್ವಶನ್ ಬರ್ತಾವ ಅಂತೇಳಿ ಹಿಂಗೆ ತೆಗಿದಿರಿ ಸರ್ ಕ್ವಶನ್ಸ್ ಇಲ್ಲಿ ಮಾಕ್ ಟೆಸ್ಟ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಕ್ವಶನ್ಸ್ ಬಂದೇ ಬರ್ತಿದ್ರು ಸರ್ ಓಕೆ ಸಂಗಮೇಶ್ ಅವರೇ ತಾವು ಇವತ್ತು ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಬರೋದ್ರ ಮೂಲಕ ಈ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆಗಿದ್ದೀರಾ ನಿಮ್ಮ ತರಾನೇ
ಸಾಕಷ್ಟು ಪಿ ಎಸ್ ಐ ಅಭ್ಯರ್ಥಿಗಳು ಇವತ್ತು ಡಿಪಾರ್ಟ್ಮೆಂಟ್ಗೆ ಸೇರಲಿಕ್ಕೆ ಬಯಸ್ತಾ ಇದ್ದಾರೆ. ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ನಿಮ್ಮ ಸಲಹೆ ಏನಾದರೂ ಹೇಳ್ತೀರಾ? ಇದು ನಮ್ಮ ಈಗ ಅಂದ್ರೆ ಇನ್ನೇನು ಫಿಸಿಕಲ್ ಮೂವ್ ಸಂಬಂಧಿಸಿದೆ ಸರ್ ಮಂಗಳೂರಿಂದ ನಾನು ಅಲ್ಲಿ ಈ ಪಿ ಎಸ್ ಐನ ಆಗ್ಲೇಬೇಕು ಸಮಾಜಕ್ಕೊಂದು ಏನಾರ ಕೊಡ್ಬೇಕಂತ ಅನಿಸಿದ್ದೆ ಸರ್. ನಮ್ಮ ಅವರು ಅರ್ಮಲ್ ಇದ್ದಾರೆ ಸರ್ ಚಂದ್ರಶೇಖರ್ ಅಂತೇಳಿ, ಚಂದ್ರಶೇಖರ್ ಬೆಂಚ್ ಮಟ್ಟಿ ಅಂತೇಳಿ ಅವರು ಮತ್ತೆ ನೀವೊಂದು ಕೊಡುಗೆ ಕೊಡ್ಬೇಕಪ್ಪ ಏನ ಅಂದ್ರೆ ನಾ ಇಲ್ಲಿ ದೇಶ ಸೇವೆ ಮಾಡಾತೀನಿ, ನೀವೊಂದು ಏನಾರ ಒಂದು ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕು, ಒಂದು ಒಳ್ಳೆ ರೀತಿ ವರ್ಕ್ ಮಾಡಿದ್ರೆ ಸ್ವಲ್ಪ ಜನ ನೆನಪಿಟ್ಕೋತಾರ. ಈಗ ಸುಮ್ಮನೆ ಒಂದೇನೋ ಒಂದು ಜಾಬ್ ತೊಗೊಂಡೆ ಆಯ್ತು ಹೋಗ್ಬಿಡಪ್ಪ ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ, ಅಂದ್ರೆ ಜನಕ್ಕೆ ಪರಿಚಯ ಆಗಲ್ಲ. ನೀನು ಒಂದು ಜನಕ್ಕೆ ಪರಿಚಯ ಆಗ್ಬೇಕಂದ್ರೆ ನೀವು ಒಂದು ಸೋಷಿಯಲ್ ಏನೋ ಒಂದು ಆ ಥರ ಒಂದು ಗೌರ್ಮೆಂಟ್ ಜಾಬ್ ತೊಗೋಬೇಕು, ಸೋಷಿಯಲ್ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಅವರು ಮತ್ತೆ ಸರ್ ಅಣ್ಣಾಮಲೈ ಸರ್ದು ವಿಡಿಯೋಸ್ ನೋಡಿದ್ದೀನಿ ಸರ್, ಸ್ಪೀಚ್ ಅವ್ರ ವರ್ಕ್ ಸೋಷಿಯಲ್ ಆಗಿ ಏನು ವರ್ಕ್ ಮಾಡಿದಾರಲ್ಲ ಅದೆಲ್ಲ ಭಾಳ ಇನ್ಸ್ಪೈರ್ ಆಗಿದೆ ಸರ್. ಕೊನೆಯದಾಗಿ ನಮ್ಮ ವೀಕ್ಷಕ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಸಲಹೆ ಏನಂತ ನೀಡ್ತೀರಾ? ಇವಾಗ ನಾವು ಈಗ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದ ತಕ್ಷಣ ಸರ್ ನಾವು ಜಾಬ್ ಸಿಕ್ಕೇ ಬಿಡುತ್ತೆ ಅಂತ ಅನ್ನಂಗಿಲ್ಲ ಸರ್. ಈಗ ನಾನು 2017 ಅಲ್ಲಿ ಬಂದಿದ್ದೆ ಸರ್, ಇಲ್ಲಿ ಕ್ಲಾಸಿಕಲ್ ಕೋಚಿಂಗ್ ತೊಗೊಂಡಿದ್ದೆ. ನಾ 2 ವರ್ಷ ಸ್ಟಡಿ ಮಾಡಿದ್ದೀನಿ ಸರ್, 2 ವರ್ಷ ಸ್ಟಡಿ ಮಾಡಿ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಇದ್ದರೆ ಅದು ಮುಂದೆ ಸಕ್ಸಸ್ ಕಾಣುತ್ತೆ ಸರ್. ನಂದು ಇದು ಸಿವಿಲ್ ಪಿ ಸಿ ಆಗಿತ್ತು ಸರ್, CRDR ಪಿ ಸಿ ಆಗಿದ್ದು ಎಲ್ಲ ಆಗಿದ್ದು. ಬಟ್ ನಾನು ಅಂದ್ರೆ ನಮಗೊಂದು ಸರ್ ಮುಜುಗರ ಆಗಿತ್ತು ಸರ್, ಡಿಗ್ರಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಸಣ್ಣ ನಮಗೊಂಥರ ಅನ್ಸುತ್ತೆ ಸರ್. ಹಿಂಗಾಗಿ ಮಾಡಿದ್ರೆ ಒಂದು ಡಿಗ್ರಿ ಮೇಲೆ ಪಿ ಎಸ್ ಐ ಜಾಬ್ ಚಲೋ ಇರ್ತದಲ್ಲ ಅದನ್ನೇ ಮಾಡ್ಬೇಕಲ್ಲ ಅಂಥೇಳಿ ಅದನ್ನ ಮಾಡೋಕೆ ಇದು ಮಾಡಿದ್ದೀನಿ ಸರ್. ಹಂಗಾಗಿ ಅದು ಇದು ಮಾಡಿದ್ದೀನಿ ರೀ. ಯಾರಾಗಲಿ ನಿಮ್ಗೆ ಟೆನ್ಷನ್ ಅಂದ್ರೆ ಈಗ ನೀವು 1 ವರ್ಷ ಓದಿದ್ರೆ 2 ವರ್ಷ ಓದಿದ್ರೆ ಟೆನ್ಷನ್ ತೊಗೊಳ್ಬಾರ್ರಿ, ಅಂದ್ರೆ ಪ್ರೆಷರ್ ತೊಗೊಳ್ಬಾರ್ರಿ. ಪ್ರೆಷರ್ ಮೈ ಮೇಲೆ ತೊಗೊಂಡ್ರೆ ಅಂದ್ರೆ ಸೊ ಸ್ಟಡಿ ಮಾಡೋಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಆರಾಮ್ ಆಗುತ್ತೆ. ಇವತ್ತಲ್ಲ ನಾಳೆ ನಿಮ್ದು ಸಕ್ಸಸ್ ಬಂದೇ ಬರ್ತದೆ, ಪೇಷನ್ಸ್ ಬೇಕು, ಪೇಷನ್ಸ್ ಇತ್ತಂದ್ರೆ ಎಲ್ಲ ಆಗ್ತದೆ. ನಮಗೂ ಈಗ ನೋಡಿ ನಮ್ದು 2 ವರ್ಷ ತೊಗೊಂಡಿದ್ದೀನಿ, ಪೇಷನ್ಸ್ ಇದ್ದಲ್ಲೇ ಅದು ಯಾವ್ದಾರು ಒಂದು ಸಾಧನೆ ಮಾಡೋಕ್ಕಾಗತ್ತೆ. ಪೇಷನ್ಸ್ ಬೇಕು ಮೊದಲು ಮನುಷ್ಯಗೆ. ನೀವು ಏನು ಇದು ಮಾಡ್ಕೋಬಾರ್ರಿ, ಎಷ್ಟು ಟೈಮ್ ತೊಗೋದಿರಲ್ಲ ಅಷ್ಟು ನಿಮ್ಮ ಟೈಮ್ ತೊಗೊಂಡಂಗೆ ನಿಮ್ಗೆ ಒಳ್ಳೆಯ ಜಾಬು ಒಳ್ಳೆಯ ಮುಂದೆ ಒಂದು ಫ್ಯೂಚರ್ ಇರ್ತದೆ. ಎಷ್ಟು ನಿಮ್ಗೆ ವರ್ಕ್ ಮಾಡ್ತಿರಲ್ಲ ಅಷ್ಟು ನಿಮಗೆ ಮುಂದೆ ಸಾಧನೆ ಮಾಡ್ಬೋದು, ಏನು ತಡಿ ಕೆಡಿಸ್ಕೋಬೇಡ್ರಿ, ಒಳ್ಳೆಯ ಮುಂದೆ ಇದೇ ಬರ್ತದೆ, ಒಂದು ಜಾಬ್ ಸಿಗ್ತದೆ ಅಂತೇಳಿ ಸ್ಟಡಿ ಮಾಡ್ರಿ, ಒಳ್ಳೆಯ ಜಾಬ್ ಸಿಗ್ತದೆ ಅಂತ ಸ್ಟಡಿ ಮಾಡ್ರಿ, ಹೆಲ್ಪ್ ಆಗ್ತದೆ ಅಂತ. ಓಕೆ, ಇದುವರೆಗೂ ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ಸಾಧಕರೊಂದಿಗೆ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದ ಸಂಗಮೇಶ್ ಬಾವಿಕಟ್ಟೆಯವರು ತಮ್ಮ ಸಾಧನೆಯ ಹಾದಿಯ ಬಗ್ಗೆ ತಮಗೆಲ್ಲ ಇವತ್ತು ತಿಳಿಸಿಕೊಟ್ಟಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಮ್ಮೊಂದಿಗಿದ್ದಂಥ ಸಂಗಮೇಶ್ ಬಾವಿಕಟ್ಟೆಯವರು BE ಗ್ರಾಜ್ಯುವೇಟ್ ಆಗಿ ಇವತ್ತು RSI ಆಗಿ 3ನೇ ರ್ಯಾಂಕ್ ಬರುವುದರ ಮೂಲಕ ರಾಜ್ಯಕ್ಕೆ ಆಯ್ಕೆಯಾಗಿದ್ದಾರೆ. ಅವರ ಒಂದು ಪರಿಶ್ರಮ, ಅವರು ಬೆಳೆದು ಬಂದ ಹಾದಿ, ಸಾಧನೆಯ ಹಾದಿಯೊಂದಿಗೆ ಯಾವ ರೀತಿ ಕಷ್ಟಪಟ್ಟು ಇವತ್ತು ಆ ಹುದ್ದೆಯನ್ನು ಪಡೆದಿದ್ದಾರೆ, ಅದೇ ರೀತಿ ಮತ್ತೋರ್ವ ಸಾಧಕರೊಂದಿಗೆ ನಾನು ನಿಮ್ಮೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬರ್ತಾ ಇದ್ದೇನೆ. Subscribe to our channel and press the bell button for latest educational videos.